हाय फ्रेंड्स एल्लरिगू नमस्कार इवत्तिन ओंदु वीडियो नावु वेहिकल ट्रावल माडुवाग ब्रेक फेल आयितु अंद्रे नावु एनेल्ल माडबेकु अन्नोदन्न हेळ्कोड्तीनि फस्ट आगि एनु माडबारदु अन्नोदन्न मोदलु तिळ्कोळ्ळि ब्रेक फेल आदाग नावु गाबरि आगबारदु यावदे कारणक्कू एनु माडबेकु अंत हेळि नावु गोंदल ओळक्के होगबारदु गाडिन आदष्टु बेग एल्लरू तगोंडोगि ओडि निल्लिसिबिडोण अंत नावु प्लान् माडक्के होगबारदु नेक्स्ट नम्म जोतेयल्लि कूतिरोरिगे नम्म को प्यासेंजर् यारिद्दारे अवरिगे नावु यावदे कारणक्कू गाबरि माडक्के होगबारदु सो इवेल्ड फस्टु प्रिकॉशन तक नेक्स्ट इनमें इमीडियट यहाँ नमेंगे ब्रेक फेल आगे गोत आवेन अंतर्रे इमीडियट ब्रेक फेल आगे अंत गण एक्सलेटर मेल नम का ना तेजु एक्सलेटर ना यदे कारण को एक्सलेटर मेल ना काल तेगी याद कारण इग्निशन आफ्मा होके ना इग्निशन ना यहाँ आफ्ती गाड़ी बंद फुल स्पीड आगे न्यूट्रल आगे कंट्रोलेस आगे स्टीयरिंग कूड़ा फुल टाइट आगे स्टीयरिंग सो ये कारण गाड़ी वो इग्निशन आफ के हमबार्दू नेक्स्ट नावे ना इवग सपोज वो अरविंद मेले एपत् ना स्पीडल तक आवीडल ना आवरेज फिफ्त गियरल फिफ्त गियरल गाड़ी नावे तेज फोर्थ गियर हाकि निधान के क्लच ओके इमीडियट थर्ड गियर हाकि निधान के क्लच सो निमगे फंक्षन ऐन अरवे मेल गाड़ी वो नल्वत नल्वत आवरेज बंद निंक गाड़ी आदू कंट्रोल आगते गाड़ी कंट्रोल स्पीड नेक्स्टेंड हैंड ब्रेक हैंड ब्रेक स्टेप बै स्टेप स्टेप अंदर निधान के अप्ले निधान के अल्ले गाड़ी वो कंट्रोल के बंद निंक अंदकबूद हैंड ब्रेक हाँ ऐन प्रॉब्लम आगलवां हैंड ब्रेक नावे सडन तक ना गाड़ी हे स्पीडी स्पीडी हिव नावे वे समय ऐन गाड़ी वो यहा कड़े बे कड़े रोटेशन आगते इला टापल आगते ऐन बे संभवस्बू संभवस्बार्ड ना स्टेप बै स्टेप ना हैंड ब्रेक ಉಪಯೋಗಿಸಬೇಕು ಈ ಹ್ಯಾಂಡ್ ಬ್ರೇಕ್ ಏನಕ್ಕೆ ಇದೆ ಅಂತಂದ್ರೆ ನಾವು ಗಾಡಿ ಪಾರ್ಕ್ ಮಾಡುವಾಗ ಹ್ಯಾಂಡ್ ಬ್ರೇಕ್ ನ ಯೂಸ್ ಮಾಡ್ಲಿಕ್ಕೆ ಈ ಹ್ಯಾಂಡ್ ಬ್ರೇಕ್ ಅಪ್ಲೈ ಆಗೋದು ಬರಿ ಬ್ಯಾಕ್ ವೀಲ್ ಗೆ ಮಾತ್ರ ರಿಯರ್ ವೀಲ್ ಗೆ ಮಾತ್ರ ಹ್ಯಾಂಡ್ ಬ್ರೇಕ್ ಅಪ್ಲೈ ಆಗುತ್ತೆ ಫ್ರಂಟ್ ವೀಲ್ ಎರಡನ್ನೂ ಫ್ರೀ ಆಗಿರುತ್ತೆ ಸೋ ನಾವು ಹ್ಯಾಂಡ್ ಬ್ರೇಕ್ ಹಾಕಿ ಗಾಡಿ ಸ್ಟಾಪ್ ಮಾಡ್ಲಿಕ್ಕೆ ಒಂದು ಈಗ ನಾವು ಬ್ರೇಕ್ ಸಿಸ್ಟಮ್ ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ ಆಗ ನಿಮಗೆ ಅರ್ಥ ಆಗುತ್ತೆ ನಾವು ಹ್ಯಾಂಡ್ ಬ್ರೇಕ್ ಹಾಕದಿದ್ರೆ ಯಾವ ತೊಂದರೆ ಇಲ್ಲ ಅಂತ ಹೇಳಿ ಬ್ರೇಕಿಂಗ್ ಅಲ್ಲಿ ಎರಡು ತರ ಸಿಸ್ಟಮ್ ಇದೆ ನೋಡಿ ಒಂದು ಪ್ಯಾಸಿವ್ ಬ್ರೇಕ್ ಅಂತ ಇನ್ನೊಂದು ಆಕ್ಟಿವ್ ಬ್ರೇಕ್ ಅಂತ ಈ ಪ್ಯಾಸಿವ್ ಬ್ರೇಕ್ ಕಡೆ ಏನೇನು ಬರುತ್ತೆ ಅಂತ ಹೇಳ್ಕೊಡ್ತೀನಿ ಪ್ಯಾಸಿವ್ ಬ್ರೇಕ್ ಅಂತಂದ್ರೆ ಒಂದು ನಾವು ಪೆಡಲ್ ನಲ್ಲಿ ಹಾಕುವಂತ ಬ್ರೇಕ್ ಎರಡನೇದು ಹ್ಯಾಂಡ್ ಬ್ರೇಕ್ ಇವೆರಡೂನು ಕೂಡ ಪ್ಯಾಸಿವ್ ಬ್ರೇಕ್ ಅಂತ ಹೇಳ್ತಾರೆ ಈ ಪೆಡಲ್ ನಲ್ಲಿ ಹಾಕುವಂತ ಬ್ರೇಕ್ ಏನಾಗುತ್ತೆ ಅಂತಂದ್ರೆ ಇಂಜಿನ್ ಸ್ಟಾರ್ಟ್ ಆಗಿರುವಾಗ ಆ ಒಂದು ಫ್ಲೂಯಿಡ್ ಮುಖಾಂತರ ವರ್ಕ್ ಆಗುತ್ತೆನೆ ಪೆಡಲ್ ಬ್ರೇಕ್ ಹ್ಯಾಂಡ್ ಬ್ರೇಕ್ ಏನಿದೆ ಡೈರೆಕ್ಟ್ ಆಗಿ ಇದಕ್ಕೆ ಯಾವುದೇ ರೀತಿ ಒಂದು ಎಲೆಕ್ಟ್ರಾನಿಕ್ ಆಗಲಿ ಇಲ್ಲ ಒಂದು ಇಂಜಿನ್ ಇಂದ ಸಂಬಂಧಪಟ್ಟಂತ ಒಂದು ಫಂಕ್ಷನ್ ಗಳಾಗಿ ಏನು ಇರಲ್ಲ ಇದು ಡೈರೆಕ್ಟ್ ಆಗಿ ಅಪ್ಲೈ ಆಗುತ್ತದೆ ವೀಲ್ ಗೆ ಸೋ ಇದು ಫೇಲ್ ಆಯ್ತು ಅಂತಂದ್ರೆ ಈ ಬ್ರೇಕ್ ಯಾವುದೇ ಕಾರಣಕ್ಕೂ ಫೇಲ್ ಆಗೋದಿಲ್ಲ ಇದು ಚಾಲನ ನಲ್ಲಿ ಇದ್ದೇ ಇರುತ್ತೆ ಸೋ ಎರಡು ಪ್ಯಾಸಿವ್ ಬ್ರೇಕ್ ಎರಡನೇ ಬ್ರೇಕ್ ಹೇಳಿದೆ ನಾನು ಆಕ್ಟಿವ್ ಬ್ರೇಕ್ ಅಂತ ಆಕ್ಟಿವ್ ಬ್ರೇಕ್ ಅಂದ್ರೆ ಏನು ಅಂತಂದ್ರೆ ಇಂಜಿನ್ ಬ್ರೇಕ್ ಅಂತ ಇಂಜಿನ್ ಬ್ರೇಕ್ ಯಾವ ರೀತಿ ವರ್ಕ್ ಆಗುತ್ತದೆ ಅಂತಂದ್ರೆ ನೀವು ಯಾವಾಗ ಆಕ್ಸಿಲೇಟರ್ ನ ಬಿಡ್ತೀರಾ ಆಗಲೇ ನಿಮಗೆ ಅದು ಆಕ್ಟಿವ್ ಬ್ರೇಕ್ ವರ್ಕ್ ಇಂಜಿನ್ ಬ್ರೇಕ್ ವರ್ಕ್ ಆಗ್ತಾ ಇರುತ್ತೆ ಸೋ ನೀವು ಯಾವಾಗಲ ಆಕ್ಸಿಲೇಟರ್ ಕೊಡ್ತೀರಾ ಆಗ ಇಂಜಿನ್ ಬ್ರೇಕ್ ರಿಲೀಸ್ ಆಗ್ತಾ ಇರುತ್ತೆ ನೀವು ಯಾವಾಗಲ ಆಕ್ಸಿಲೇಟರ್ ಬಿಡ್ತಾ ಇರ್ತೀರಾ ಅವಾಗಲ ಇಂಜಿನ್ ಬ್ರೇಕ್ ವರ್ಕ್ ಆಗ್ತಾ ಇರುತ್ತೆ ಸೋ ಇದು ಯಾವ ರೀತಿ ಅಂತ ನಿಮಗೆ ಹೇಳ್ಕೊಡ್ತೀನಿ ಇಂಜಿನ್ ಬ್ರೇಕ್ ಎಲ್ಲಾ ವೆಹಿಕಲ್ ಗಳಲ್ಲಿ ಇದೆ ಎಸ್ಪೆಷಲಿ ಲಾರಿಗಳಲ್ಲ ಗಾರ್ಡ್ ಸೆಕ್ಷನ್ ನಿಲ್ಲಿಸುವಾಗ ಇಂಜಿನ್ ಬ್ರೇಕ್ ನ ಅಪ್ಲೈ ಮಾಡ್ತಾ ಇರ್ತಾರೆ ಈ ಒಂದು ಇಂಜಿನ್ ಬ್ರೇಕ್ ನಿಮಗೆ ಯಾವ ರೀತಿ ಅಪ್ಲೈ ಆಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಹೇಳ್ಕೊಡ್ತೀನಿ ತುಂಬಾ ಸಿಂಪಲ್ ಈಗ ನಾವು ಇಂಜಿನ್ ನ ಓಪನ್ ಮಾಡಿ ಆ ಇಂಜಿನ್ ನ ಎಲ್ಲ ತೆಗೆದು ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ ಸೋ ಹಾಗಾಗಿ ಒಂದು ಸಿರಿಂಜ್ ಮುಖಾಂತರ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನಮ್ಮ ಗಾಡಿಯಲ್ಲಿ ಇರುವಂತ ಒಂದು ಪಿಸ್ಟನ್ ಆ ಒಂದು ಸಿಲಿಂಡರ್ ಏನಿದೆ ಅದು ಇದೇ ರೀತಿ ಇರುತ್ತೆ ನೋಡಿ ಇದೇ ರೀತಿ ಇರುತ್ತೆ ತುಂಬಾ ಈಜಿ ಫಂಕ್ಷನ್ ನೋಡಿ ನಾವು ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಾ ಇದೀವಿ ಅಂದಾಗ ಪಿಸ್ಟನ್ ಮತ್ತೆ ಸಿಲಿಂಡರ್ ಓಡೆ ಈ ರೀತಿನೇ ವರ್ಕ್ ಮಾಡ್ತಾ ಇರುತ್ತೆ ಸೋ ನೀವು ಒಂದು ಎಕ್ಸಾಂಪಲ್ ತಿಳ್ಕೊಳ್ಳಿ ಇದು ಇನ್ವೆಟ್ ವಾಲ್ವ್ ಇದು ಎಕ್ಸಾಸ್ಟ್ ಇನ್ವೆಟ್ ವಾಲ್ ಮುಖಾಂತರ ಫ್ಯೂಲ್ ಮತ್ತೆ ಏರ್ ಬರ್ತಾ ಇರ್ತದೆ ಎಕ್ಸಾಸ್ಟ್ ಅಲ್ಲಿ ಹೊಗೆ ಹೋಗ್ತಾ ಇರ್ತದೆ ಇದೆ ನಮ್ಮ ಇಂಜಿನ್ ಓಡೆ ವರ್ಕ್ ಆಗ್ತಾ ಇರುವಂತ ಒಂದು ಫಂಕ್ಷನ್ ಈ ಎಕ್ಸಾಸ್ಟ್ ಇಂಜಿನ್ ಬ್ರೇಕ್ ಯಾವ ರೀತಿ ವರ್ಕ್ ಮಾಡ್ತದೆ ಅಂತ ಹೇಳಿದ್ರೆ ಆ ಒಂದು ಆಕ್ಸಿಲೇಟರ್ ನಾವು ಬಿಟ್ಟಾಗ ಸಡನ್ ಆಗಿ ಟಟಲ್ ಬಂದಿಲ್ಲಿ
ಬ್ಲಾಕ್ ಆಗುತ್ತೆ. ಈ ಬ್ಲಾಕ್ ಆದಾಗ ನೋಡಿ ಪಿಸ್ಟನ್ ಕೆಳಗೆ ಬರೋದಿಲ್ಲ ನೋಡಿ, ಎಳೆದ್ರೆ ಬರ್ತಲ್ಲ ಕೆಳಗೆ. ಸೊ ನಾವು ಎಳೆದ್ ಬಿಟ್ರು ಕೂಡ ಅದು ಬಂದ ಲಾಕ್ ಆಗುತ್ತೆ ನೋಡಿ, ಎಳೆದ್ ಬಿಟ್ರು ಕೂಡ ಮತ್ತೆ ಬಂದ್ ಲಾಕ್ ಆಗುತ್ತೆ. ಇದೇ ಇಂಜಿನ್ ಬ್ರೇಕ್ ನ ಒಂದು ಸಿಸ್ಟಮ್. ಈಗ ಸ್ವಲ್ಪ ನಾವು ಇಂಜಿನ್ ಬ್ರೇಕ್ ಆ ಒಂದು ಏರ್ ಪ್ರೆಷರ್ ಏರ್ ನ ಸ್ವಲ್ಪವಾಗಿ ನಾವು ಪ್ರಮಾಣದಲ್ಲಿ ಬಿಟ್ವಿ ಅಂದಾಗ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಈಸಿಯಾಗಿ ವರ್ಕ್ ಆಗುತ್ತೆ ನೋಡಿ. ಸೊ ಇದೇನೆ ವಾಪಸ್ ಮೇಲೆ ಬರೀಕೆ ನೋಡೋದಕ್ಕೆ ಆಗ್ತಾ ಇರಲ್ಲ, ಯಾಕೆಂತಂದ್ರೆ ಅಲ್ಲಿ ಒಂದು ಪ್ರೊವೈಡ್ ಆಗಿರುವಂತ ವ್ಯಾಕ್ಯೂಮ್, ಅಲ್ಲಿ ಏನು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅದು ಮೇಲೆ ಬರ್ಲಿಕ್ಕೆ ಬಿಡೋದಿಲ್ಲ. ಸೊ ಇದೇನೆ ಇಂಜಿನ್ ಬ್ರೇಕ್ ನ ಒಂದು ಸಿಸ್ಟಮ್. ಸೊ ಯಾವತ್ತು ಫ್ರೆಂಡ್ಸ್ ತಿಳ್ಕೊಳ್ಳಿ, ಸಡನ್ ಆಗಿ ನಿಮ್ಗೆ ಏನಾದ್ರು ಬ್ರೇಕ್ ಫೇಲ್ ಆಯ್ತು ಅಂತಂದ್ರೆ ಈ ಒಂದು ಪ್ರೊಸೆಸ್ ಗಳನ್ನ ತಿಳ್ಕೊಳ್ಳಿ. ಗಾಡಿನ ಸ್ಲೋ ಮಾಡಕ್ಕೆ ಅರ್ಥ ಟ್ರೈ ಮಾಡಿ, ಅದರ ನಂತರ ಹ್ಯಾಂಡ್ ಬ್ರೇಕ್ ನ ಅಪ್ಲೈ ಮಾಡಿ, ನಿಮ್ಗೆ ಆಟೋಮೆಟಿಕ್ಲಿ ಗಾಡಿ ಇದಾಗುತ್ತೆ. ಇಂಜಿನ್ ಬ್ರೇಕ್ ನ ಅಪ್ಲೈ ಮಾಡಿ. ಇಂಜಿನ್ ಬ್ರೇಕ್ ಅಂತಂದ್ರೆ ನಾನು ಹೇಳಿದ್ನಲ್ಲ, ಈ ರೀತಿಯಾದಂತ ಒಂದು ಇಂಜಿನ್ ಬ್ರೇಕ್ ಇದು. ನನ್ನ ಕಾರಲ್ಲಿ ಇಂಜಿನ್ ಬ್ರೇಕ್ ನಿಮ್ಗೆ ಈ ರೀತಿ ಅಪ್ಲೈ ಆಗುತ್ತೆ. ನಾನು ಲಾರಿನಲ್ಲಿ ನೆಕ್ಸ್ಟ್ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಇಂಜಿನ್ ಬ್ರೇಕ್ ಅಂತ ಹೇಳಿ ಎಲ್ಲಿರ್ತದೆ ಅಂತೇಳಿ. ಸಾಮಾನ್ಯ ಎಲ್ಲರಿಗೂ ಗೊತ್ತು ಇಂಜಿನ್ ಬ್ರೇಕ್ ಅನ್ನೋದು ಎಲ್ಲಿರ್ತದೆ ಅಂತ ಎಲ್ಲ ಸಾಮಾನ್ಯ ಎಲ್ಲರಿಗೂ ಗೊತ್ತು. ಸೊ ಇದೇನೇ ಒಂದು ಇಂಜಿನ್ ಬ್ರೇಕ್ ವರ್ಕ್ ಆಗುವಂತಹ ಸಿಸ್ಟಮ್. ಏನಾದ್ರು ಕನ್ಫ್ಯೂಷನ್ ಇದ್ರೆ ಮೆಸೇಜ್ ಮಾಡಿ ಫ್ರೆಂಡ್ಸ್, ನಾನು ಖಂಡಿತ ನಿಮಗೆ ನೀಟಾಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.